ಅದು ನಿಮ್ಮ ತಂಗಿ ತೀರ್ಕೊಂಡ್ರಂತೆ. ಅಮ್ಮ ಕಾಲ್ ಮಾಡಿ ಹೇಳಿದ್ರು. ತುಂಬ ಬೇಜಾರಾಯ್ತು. ಏನಪ್ಪ ಮಾಡೋದು ವಿಧಿ? ಆದರೂ ಇಂಥದ್ದೆಲ್ಲ ತಡ್ಕೊಳಕ್ಕಾಗಲ್ಲ ಅತ್ತೆ, ತುಂಬ ಬೇಜಾರಾಗುತ್ತೆ. ಮಧ್ಯರಾತ್ರಿಲಿ ಬೇಕಾ ನಿಮಗೆ ಡಿಸ್ಕಷನ್? ಬೇಕೇ ಬೇಕು ಅಂತಂದ್ರೆ ಹೊರಗಡೆ ಹೋಗಿ ಮಾಡ್ಕೊಳ್ಳಿ. ಜಯಂತ, ಮಯೂರಿ ಸ್ವಲ್ಪ ಬೇಸರದಲ್ಲಿದ್ದಾಳಪ್ಪ, ಅವಳ ಮಾತನ್ನ ಮನ್ಸ್ಗೆ ಹಾಕೋಬೇಡ. ದಯವಿಟ್ಟು ಹೋಗ್ತೀರಾ ಇಲ್ಲಿಂದ? ನಂಗೆ ನಿದ್ದೆ ಬರ್ತಾ ಇದೆ. ಹೇ ಲಿಸನ್, ಮೊದಲು ದೊಡ್ಡವರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿ. ನೀನಿರೋದು ನನ್ನ ರೂಮಲ್ಲಿ, ಜಯಂತನ್ ರೂಮಲ್ಲಿ. ನನ್ನ ಆಚೆ ಹಾಕೋ ಅಧಿಕಾರ ನಿನಗಿಲ್ಲ, ಅರ್ಥ ಆಯ್ತಾ? ಅಣ್ಣ ನೀನ್ ಬಾ ಅಣ್ಣ, ನೀನ್ ಇರ್ಲಿಲ್ಲ ಅಲ್ವಾ, ಅದಕ್ಕೆ ಮಯೂರಿ ಅಂದ್ರೆ ನೀನ್ ಇವತ್ ಬರ್ತೀಯ ಅಂತ ನಮಗ್ ಯಾರಿಗೂ ಗೊತ್ತಿರ್ಲಿಲ್ಲ ಅಲ್ವಾ, ಹಾಗಾಗಿ ಸ್ವಲ್ಪ ಅಪಾರ್ಥ ಆಗೋಗಿದೆ ಅಷ್ಟೇ. ಅಣ್ಣ ನೀನ್ ಬಾ, ನಾವು ಹೊರಗೆ ಹೋಗಿ ಮಾತಾಡೋಣ. ಮಯೂರಿ ನೀನ್ ಹೋಗಿ ಮಲ್ಕೋ. ಯಾಕೋ ಸ್ವಲ್ಪ ಅತಿ ಆಯ್ತು ಅತ್ತಿಗೆ, ನನ್ ಮಗನ ಜೊತೆ ನಾನ್ ಮಾತಾಡೋದಕ್ಕೆ ಇವಳು ನನಗ್ ಪರ್ಮಿಷನ್ ಕೊಡ್ಬೇಕಾ? ಹೇಗೆ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದನ್ನ ಇವಳು ಹೇಳಿ ನಾನು ಕಲ್ತ್ಕೊಳ್ಬೇಕಾ? ಮೀನಾಕ್ಷಿ, ಮಕ್ಕಳ ವಿಷಯನ ದೊಡ್ಡದ್ ಮಾಡ್ಬೇಡ. ಜಯಂತ, ನಿಂಗ್ ಮಲ್ಕೊಳಕ್ಕೆ ಬೇರೆ ಕೋಣೆನಲ್ಲಿ ಏರ್ಪಾಡ್ ಮಾಡ್ತೀನಿ, ಇವತ್ತು ಒಂದ್ ದಿವಸ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳಪ್ಪ. ಸರಿ ಅತ್ತೆ, ನಡಿ. ಆದ್ರೆ ಇವ್ಳು ಆಡದ್ವಿ ನೋಡಿ ಅತ್ತೆ. ಹೋಗ್ಲಿ ಬಿಡಪ್ಪ, ನಡೀರಿ, ಈಗಾಗ್ಲೇ ಹೊತ್ತಾಗಿದೆ. ಲಿಸನ್, ಹೋಗ್ತಾ ಲೈಟ್ ಆಫ್ ಮಾಡ್ಕೊಂಡು ಹೋಗು. ಹಾ, ಹಾಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗು. ಅಣ್ಣ ನೀ ಬಾ, ನಾವು ಹೋಗೋಣ. ಮೀನಾಕ್ಷಿ ಇವನ್ ಕರ್ಕೊಂಡು ಹೋಗಪ್ಪ, ಹೋಗಮ್ಮ. ನಡಿಪುಟ್ಟು ನಡೀರಿ. ಅದೆ ಇವತ್ತೇನಾದ್ರೂ ನೀನ್ ನನ್ನ ತಡೀಲಿಲ್ಲ ಅಂತ ಹೇಳಿದ್ರೆ ಸೊಂಟ ಮುರಿತಾ ಇದೆ. ಪುಟ್ಟು, ಅವಳನ್ನ ಯಾರು ಅಂದ್ಕೊಂಡೆ? ಅತ್ತಿಗೆ ತಂಗಿ ಮಗಳು. ವಾಟ್, ಆ ದುರಾಂಕಾರಿ ಕೊಬ್ಬಿ ನುಡುಗಿ ಅತ್ತೆ ತಂಗಿ ಮಗಳ ನಂಬಕ್ಕೆ ಆಗ್ತಾ ಇಲ್ಲ. ಅತ್ತೆ ಗುಣ ಎಲ್ಲಿ, ಅವಳು ಗುಣ ಎಲ್ಲಿ? ಅತ್ತೆ ಅಮ್ಮ ಹೇಳ್ತೀರ ಸುಳ್ತಾನೆ. ಇಲ್ಲಪ್ಪ, ನಿಜ. ಅತ್ತಿಗೆ ಈಗ ಪುಟ್ಟು ಎಲ್ಲಿ ಮಲ್ಕೊಳ್ತಾನೆ? ನೀನು ಇವಳ ಕೋಣೆನಲ್ಲಿ ಮಲ್ಕೊ, ಇವಳು ಇವತ್ತು ನಮ್ಮ ಜೊತೆ ಮಲಗ್ತಾಳೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಸರಿ ಮಾಡ್ತೀನಿ. ಪುಟ್ಟು, ಕೈ ಕಾಲು ತೊಳ್ಕೊಂಡು ಬಂದು ಮಲ್ಕೊ ಆಯ್ತಾ? ಸರಿ. ಮಯೂರಿ ಹದ್ದು ಮೀರಿ ಆಡ್ತಿದ್ದಾಳೆ. ಇಲ್ಲಿವರೆಗೆ ಜಯಂತನ ಮೇಲೆ ಯಾರು ಹಾಗೆ ರೇಗ್ದವರಲ್ಲ, ಅವನು ಕೂಡ ಯಾರ ಮೇಲೂ ಜಗಳಕ್ಕೆ ಹೋದವನಲ್ಲ. ಅಂಥದ್ರಲ್ಲಿ ಅವನ್ ತಾಳ್ಮೆನೆ ಪರೀಕ್ಷೆ ಮಾಡ್ಬಿಟ್ಲವಳು. ಎಷ್ಟೊಂದು ದಿನದ ಮೇಲೆ ಮಗ ಮನೆಗೆ ಬಂದಂತ ಖುಷಿಯಾಗಿದ್ದೆ, ಒಂದು ಕ್ಷಣದಲ್ಲಿ ಆ ಸಂತೋಷನ ಕಿತ್ಕೊಂಡ್ಬಿಟ್ಲು. ತಾಯಿ
ಇಲ್ಲದ ತಬ್ಲಿ ಅಯ್ಯೋ ಪಾಪ ಅನ್ಕೊಂಡು ಜಯಂತನ ರೂಮನ ಅವಳಿಗೆ ಬಿಟ್ಕೊಟ್ರೆ ಅವನನೇ ಅವನ ರೂಮಿಂದನೇ ಹೊರಗೆ ಹೋಗು ಅಂತಳಲ್ಲ ಎಷ್ಟು ಕೊಪ್ಪಿರಬೇಕು ಅವಳಿಗೆ ಇನ್ನು ನನ್ನ ಕೈ ಸೈಸ್ಕೊಳ್ಳಕ ಆಗಲ್ಲ ಅತ್ತಿಗೆ ಏನು ಬೇಕಾದರೂ ಅನ್ಕೊಳ್ಳಿ ಅವಳನ್ನ ಅವನ ರೂಮಿಂದ ಹೊರಗೆ ಹಾಕೇ ಹಾಕ್ತೀನಿ ಅದೇನಾಗುತ್ತೆ ನಾನು ನೋಡೇ ಬಿಡ್ತೀನಿ ಮೀನಾಕ್ಷಿ ಅದಕ್ಕೆ ಜಯಂತ ಇವತ್ತು ಒಂದು ದಿವಸದ ಮಟ್ಟಿಗೆ ಇಲ್ಲಿ ಇರಲಿ ಕಣೆ ನಾಳೆಯಿಂದ ಅವನ ಕೋಣೆನಲ್ಲ ಅವನು ಆರಾಮಾಗಿರಬಹುದು ಪರವಾಗಿಲ್ಲ ಅದಕ್ಕೆ ತೊಂದರೆ ಇಲ್ಲ ಆದರೆ ಏನು ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ ಆ ಮಯೂರಿನ ಸ್ವಲ್ಪ ಅದ್ಭಸ್ತಲ್ಲಿ ಇರೋದಕ್ಕೆ ಹೇಳಿ ಸರಿ ಮಾ ಅಯ್ಯೋ ಇದೇನಿದು ಈಗ ತಾನೇ ಎಲ್ಲ ಸರಿ ಮಾಡಿದ್ವಲ್ಲ ಇಲ್ಲ ಅದು ಆಯ್ತು ಗೊತ್ತು ಗೊತ್ತು ನೀನು ನಿನ್ನ ಮಗನ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಮ್ಮ ಅಣ್ಣ ಯಾಕೋ ಸಣ್ಣ ಆದಂಗಿಲ್ಲ ಮೂ ಕಣೆ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ ಹೌದಾ ಅಯ್ಯಯ್ಯೋ ನನ್ನ ಮಗನ ಮೇಲೆ ಯಾರು ಕಣ್ಣು ಹಾಕಿದ್ರೋ ಏನೋ ಮಿರರು ಅಯ್ಯಯ್ಯೋ ಅವನು ಯಾರು ಕಣ್ಣು ಹಾಕಿನೂ ಸಣ್ಣ ಆಗಿಲ್ಲ ಮತ್ತೆ ಪರೀಕ್ಷೆ ಇತ್ತಲ್ವಾ ಓದಿ ಓದಿ ಸಣ್ಣ ಆಗಿರಬೇಕು ನೋಡ್ತಾ ಇರಿ ಅಣ್ಣ ಈ ವರ್ಷ ಪರೀಕ್ಷೆನಲ್ಲಿ ಫಸ್ಟ್ ಬರ್ತಾನೆ ಅಲ್ವಾ ಅಣ್ಣ ಮತ್ತೆ ಜಯಂತ ಅಂದ್ರೆ ಸುಮ್ಮನೆನಾ ಎಲ್ಲದರಲ್ಲೂ ಟಾಪ್ ಅಮ್ಮ ಅದಿರ್ಲಿ ನಿನ್ನ ಕತೆ ಏನು ಮ್ಯಾಚ್ ಪಾಸ್ ಆಗ ತರ ಬರ್ದಿದೆಲ್ಲ ಡುಂಕಿನ ಏನೋ ಗೊತ್ತಿಲ್ಲ ಅಣ್ಣ ಎಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದೀನಿ ದೇವರಿಗೆ ಬಿಟ್ಟಿದ್ಯಾ ವೆರಿ ಗುಡ್ ವೆರಿ ಗುಡ್ ದೇವ್ರ ಏನಾದ್ರೂ ಕಾಪಾಡ್ಲಿಲ್ಲ ಅಂದ್ರೆ ಏನು ಟೆನ್ಷನ್ ಏ ಮಾಡ್ಕೋಬೇಡ ನಾನು ಮಾವನ ಹತ್ರ ಹೋಗ್ಬಿಟ್ಟು ದೇವ್ರಂತ ಹುಡುಗನ ಹುಡುಕ್ಸ್ಬಿಟ್ಟು ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು ಅಣ್ಣ ಟೆನ್ಷನ್ ಮಾಡ್ಕೋಬೇಡ ಕಣೆ ಸರಿ ಸರಿ ಮೇಘ ನಾವೇನು ಹೊರಡೋಣ ಪಾಪ ನಿನ್ನ ಅಣ್ಣ ಅಷ್ಟು ದೂರದಿಂದ ನಿದ್ದೆಗೆ ಇಟ್ಕೊಂಡು ಬಂದಿದ್ದಾನೆ ಸ್ವಲ್ಪ ರೆಸ್ಟ್ ಮಾಡ್ಲಿ ಅಲ್ಲ ತಲುಪ್ತು ಅತ್ತೆ ನಾನು ನಿನ್ನ ಹೆಚ್ಚಿಗೆ ಮಾತಾಡಿ ಇವನಿಗೆ ತೊಂದರೆ ಕೊಡೋದಿಲ್ಲ ಯುವರಾಜ್ರೆ ಬನ್ನಿ ಮಲ್ಕೊಳ್ಳಿ ಗುಡ್ ನೈಟ್ ಪುಟ್ಟಣ್ಣ ಅಂಕ ಕರಿ ಬೇಡಿ ಆಯ್ತು ಆಯ್ತು ಜಯಂತ್ ಅಣ್ಣ ಅದು ಅದು ಇದು ನಿಮ್ಮ ತಂದೆಯ ಡೈಲಾಗ್ ಅಲ್ವಾ ಏನೇ ಆದ್ರೂ ನಾನು ಅವರ ಮಗ ಅಲ್ವಾ ಮೇಗ ಬಾ ಅಮ್ಮ ಅವನ ಮಲ್ಕೊಳ್ಳಿ ಬಾ ಬೈ ಪುಟ್ಟು ಏ ಪುಟ್ಟಣ್ಣ ಓ ಏನಮ್ಮ ಈಗ ಬೋರ್ಲಾಗ್ ಮಲ್ಕೋಬಾರ್ದು ನಿನ್ ತಿರ್ಕೋ ಈ ಕಡೆ ಯಾರು ಹೇಳಿದ್ ನಿನಗೆ ಯಾರಾದ್ರೂ ಹೇಳಿರ್ಲಿ ಒಳ್ಳೇದೇ ತಾನೇ ಹೇಳ್ತಾರೆ ನೆಟ್ಟ ಮಲ್ಕೋ ನೀನು ಬಿಡು ಮಲ್ಕೊಳ ನಾನು ಇನ್ನು ಸಣ್ಣ ಮಗು ಅಲ್ಲ ಅಮ್ಮ ಎಷ್ಟೇ ದೊಡ್ಡವನಾದ್ರೂ ನನಗೆ ಪುಟ್ಟ ಮಗುನೇ ಅಮ್ಮ ಸಾರಿ ಸಾರಿ ಮಲ್ಕೊ ಮಲ್ಕೊ ಗುಡ್ ನೈಟ್ ಗುಡ್ ನೈಟ್ ಪುಟ್ಟು ಅಮ್ಮ ಸಾರಿ ಮಲ್ಕೊ 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 ಬಾಳ ದಿನಗಳ ಮೇಲೆ ಮಗ ಮನೆಗೆ ಬಂದಿದ್ದಾನೆ ಬಂದಿದ್ದಾನೆ ಅವನಿಗೆ ಇಷ್ಟವಾದದನ್ನೆಲ್ಲ ಮಾಡಿ ಹಾಕ್ಬೇಕು ಹಾಕ್ರಿ ಈಗ ನಾನು ನಿಮ್ಗೆ ಒಂದು ಲಿಸ್ಟ್ ಕೊಡ್ತೀನಿ ಕೊಡಿ ನೀವು ಹೋಗಿ ತಂದ್ಬಿಡ್ತೀರಾ ಈ ಮಧ್ಯರಾತ್ರಿ ಎಲ್ಲಿ ಹೋಗ್ತಿದ್ದೀರಾ ಗೊತ್ತಾಯ್ತಲ್ಲ ಬೆಳಗ್ಗೆ ಅದೇನ್ ಲಿಸ್ಟ್ ಕೊಡಿ ತಂದು ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಈಗ ದಯವಿಟ್ಟು ಮಾಡಿ ನಾನು ಮಲಗಬೇಕು ಅಬ್ಬಾ ಅಂತೂ ನನ್ನ ಮಗ ವಾಪಸ್ ಮನೆಗೆ ಬಂದ್ಬಿಟ್ಟ ಇನ್ ನನಗೆ ಯಾವ ಭಯನೂ ಇಲ್ಲಪ್ಪ ಅಕ್ಷಿ ಇದ್ದೇ ಕುಣಿಯೋ ಟೈಮಲ್ಲಿ ಹಿಂಗೆಲ್ಲ ಮಾತಾಡ್ಬೇಡ್ರಿ ನಂಗೆ ಭಯ ಆಗುತ್ತೆ ಮಲಕ್ಕಳ್ರಿ ನಿದ್ದೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಿಮ್ಗೆ ಕುಂಭಕರ್ಣ ಸೂರ್ಪನ ಕೆತ್ತರ ಆಡ್ಬೇಡ್ರಿ ಚೋಳಿ ಜ್ವರ ಬಂದ್ಬಿಡುತ್ತೆ
ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿಮಗೆ ನಿಮ್ಮ ಮಗ ಅಂದ್ರೆ ತುಂಬಾ ಸ್ಪೆಷಲ್ ಅಲ್ವಾ? ಯಾಕೆ ನಿನ್ನ ನಿನ್ನ ಮಗ ಸ್ಪೆಷಲ್ ಅಲ್ವಾ? ನನಗೂ ಸ್ಪೆಷಲ್, ಆದ್ರೆ ನಿಮ್ಮಷ್ಟಲ್ಲ ಬಿಡಿ. ಈಗ ಅವನು ನಿನ್ನ ಕಣ್ಣೆದುರುಗಡೆ ಇದ್ದಾನೆ. ಸ್ವಲ್ಪ ದಿನ ಎಲ್ಲಾದರೂ ಹೊರಗಡೆ ಹೋಗ್ಲಿ, ಆಗ ಗೊತ್ತಾಗತ್ತೆ ನಿನ್ಗೆ. ಗೊತ್ತಾಗುತ್ತೋ ಗೊತ್ತಾಗಲ್ವೋ ಅದ್ ನನಗೆ ಗೊತ್ತಿಲ್ಲ, ಆದ್ರೆ ಒಂದ್ ವಿಷಯ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿದೆ. ಏನು? ಇವತ್ತು ನಿಮಗ್ ತಲೆನೋವಿಲ್ಲ. ಅದು ತಲೆನೋವಿದೆ, ಮಗ ಬಂದಿರೋ ಸಂತೋಷಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಮಗ ಬಂದಿರೋ ಸಂತೋಷಕ್ಕೆ ನಿಮ್ ತಲೆನೋವು ಅರ್ಧ ಮಾಯ ಆಗಿದೆ. ಇನ್ನು ಅವನಿಗೊಬ್ಳು ಸುಂದರವಾದ ಹೆಂಡತಿ ತಂದ್ರೆ ನಿಮ್ ತಲೆನೋವು ಕಂಪ್ಲೀಟ್ ಆಗಿ ಮಾಯ ಆಗ್ಬಿಡುತ್ತೆ. ಅದಕ್ಕೆ ನನ್ನ ದೊಡ್ಡಮ್ಮನ ಮಗಳಿಗೆ ಒಬ್ಳು ಮಗಳಿದ್ದಾಳೆ, ನೋಡೋದಕ್ಕೆ ಸುಂದರವಾಗಿ ಲಕ್ಷಣವಾಗಿ ಮುದ್ದಾಗಿದ್ದಾಳೆ. ನೀವು ಹೂ ಅಂದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ. ಸಿಂಧು, ಈಗ ಅವನಿಗೆ ಮದ್ವೆಗೆ ಏನು ಅವಸರ? ಈಗ ತಾನೇ ಇಂಜಿನಿಯರ್ ಮುಗಿಸ್ಕೊಂಡು ಬಂದಿದ್ದಾನೆ, ಮೊದ್ಲು ಅವನಿಗೊಂದು ಒಳ್ಳೆ ಕೆಲಸ ಸಿಗ್ಲಿ, ಅವನ್ ಲೈಫಲ್ಲಿ ಸೆಟ್ಲ್ ಆಗ್ಲಿ. ಅವನಿಗೇನ್ ಕಡಿಮೆ ಸಿಂಧು? ನೋಡೋದಕ್ಕೆ ಒಳ್ಳೆ ಹೀರೋ ಹೀರೋ ತರ ಇದ್ದಾನೆ. ನನ್ ಮಗಳನ್ನ ನಿನ್ ಸೊಸೆ ಮಾಡ್ಕೋ, ನನ್ ಮಗಳನ್ನ ನಿನ್ ಸೊಸೆ ಮಾಡ್ಕೋ ಅಂತ ಹೆಣ್ಣೆತ್ತವರು ಕ್ಯೂನಲ್ಲಿ ನಿಂತಿರ್ತಾರೆ, ಬೇಕಿದ್ರೆ ನೋಡ್ತಾ ಇರು. ಮದ್ವೆ ನಿಧಾನಕ್ಕೆ ಮಾಡಿದ್ರೆ ಆಯ್ತು ಬಿಡು. ಅದು ನಿಜ ಬಿಡಿ. ಮೀನಾಕ್ಷಿ, ಅದಕ್ಕೆ ನಿನ್ ಮಗನಿಗೋಸ್ಕರ ಹಾಲ್ಕೋವ ತರಿಸಿದ್ದೀನಿ. ಅವನು ಎದ್ನ ಯಾಕೆ ಹೇಳ್ದೆ ಅಂದ್ರೆ ಮಯೂರಿ ವಸ್ತುಗಳನ್ನೆಲ್ಲ ಮೇಘನ್ ಕೋಣೆನಲ್ಲಿ ಇಡ್ಬೇಕಿತ್ತು ಅದಕ್ಕೆ. ಅಯ್ಯೋ, ಅವನ್ ಆಗ್ಲೇನೆ ಎದ್ದ, ಅದಕ್ಕೆ ಮಾಡಿದ ಮೇಲೆ ಎಕ್ಸೈಸ್ ಮಾಡ್ತಿದ್ದಾನೆ. ಏನ್ ತಪ್ಸಿದ್ರು ಎಕ್ಸೈಸ್ ಮಾಡೋದನ್ನ ಮಾತ್ರ ತಪ್ಸಲ್ಲ ಅವನು. ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕಮ್ಮ, ಆರೋಗ್ಯನೇ ಭಾಗ್ಯ. ದೇಹನ ಎಷ್ಟು ದಣಿಸ್ತೀವೋ ಅಷ್ಟು ಒಳ್ಳೇದಮ್ಮ ಅಂತ ಆಗಾಗ ಹೇಳ್ತಿರ್ತಾನೆ. ನಿಜ ನಿಜ. ಸರಿ ಬರ್ತೀನಿ. ಸದ್ಯ ಆ ಪೀಡೆ ನನ್ನ ಮಗನ ರೂಮಿಂದ ಆಚೆ ಹೋಗ್ತಾ ಇದೆ, ಹಾಗೆ ಈ ಮನೆಯಿಂದನೂ ಆಚೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಟೈಮು ಇಷ್ಟರಲ್ಲೇ ಬರುತ್ತೆ ಅವಳಿಗೆ. ಈ ಮನೇಲಿ ನೆಮ್ಮದಿಯಾಗಿರೋ ಜಾಗ ಅಂದ್ರೆ ಇದೊಂದೇ. ನನ್ನ ರಾತ್ರಿ ಬೇರೆ ನಿದ್ದೆ ಬಂದಿಲ್ಲ, ಆ ಕೋತಿ ಬಂದು ಸೀನ್ ಕ್ರಿಯೇಟ್ ಮಾಡ್ಬಿಡ್ತು. ಅವನೋ ಅವನ ಮುಖನೋ, ಛೇ, ಬ್ರಹ್ಮ ಬೇಜಾರಾಗಿದ್ದಾಗ ಅವನನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ಬೇಕು. ಬಾ ಜಗಳ ಗಂಟ. ಗುಡ್ ಮಾರ್ನಿಂಗ್ ಪುಟ್ಟ, ಸುಸ್ತಾಗ್ತಿದ್ಯಾ? ನೀರ್ ಬೇಕಾ? ಕೈಲಾಗ್ದೇ ಇದ್ರು ಬೆಳಿಗ್ ಬೆಳಿಗ್ಗೆ ಕಸರತ್ ಮಾಡ್ತಿದ್ಯಾ? ನಿನ್ನ ನೋಡಿದ್ರೆ ನಂಗೊಂದ್ ಕತೆ ನೆನ್ಪಾಗತ್ತೆ. ಸ್ಕೂಲ್ ಹೋಗ್ಬೇಕಾದ್ರೆ ನಂಗೊಂದ್ ಲೆಸನ್ ಇತ್ತು, ಮಂಗನಿಂದ ಮಾನವ ಅಂತ. ಅವಾಗೊಂದ್ ಡೌಟ್ ಬಂದಿತ್ತು ನಂಗೆ, ಮಂಗ ಮನುಷ್ಯನಾಗ್ ಹೇಗ್ ಕನ್ವರ್ಟ್ ಆಗ್ತಾನೆ ಅಂತ. ಇವತ್ತು ನಿನ್ನ ನೋಡಿ ಆ ಡೌಟ್ ಕ್ಲಿಯರ್ ಆಯ್ತು. ಥ್ಯಾಂಕ್ ಗಾಡ್. ಮಂಗಗಳಿಗೂ ಬ್ರೈನ್ ಇರುತ್ತೆ, ಅವಕ್ಕೂ ಡೌಟ್ ಬರುತ್ತೆ ಅಂತೇಳಿ ನಂಗೂ ಈಗ್ಲೇ ಗೊತ್ತಾಗಿದ್ದು. ಏಯ್ ಇಳ್ಸೆ ಕೈ, ನೀನು ನಮ್ಮನೆ ಗೆಸ್ಟು, ಗೆಸ್ಟ್ಗಳಿಗೆ ಮರ್ಯಾದೆ ಕೊಡೋದು ನಮ್ಮನೆ ಸಂಪ್ರದಾಯ. ಈ ಶೋ ಆಫ್ ಎಲ್ಲ ಬಿಟ್ಬಿಟ್ಟು ಮರ್ಯಾದೆಯಿಂದ ಇರತ್ ಕಲಿ. ಅವ್ರಿರ್ ವಸ್ತುಗಳನ್ನ ಕಿತ್ಕೊಳ್ಳೋದು, ಬೇರೆ ರೂಮ್ಗೆ ಪರ್ಮಿಷನ್ ಇಲ್ಲದೆ ನುಗ್ಗೋದು ಕೋತಿಗಳ ಕೆಲಸ, ಅಂದ್ರೆ ನಿನ್ ಕೆಲಸ. ಹೋಗೆ ಕಾಡ್ಕೋತಿ, ಏನ್ ಮುಖ ನೋಡ್ತಿದ್ಯಾ? ಮಯೂರಿನ ಎದ್ರಾಕೊಳ್ಳೋದು ಒಂದೇ, ಬೆಂಕಿನ ಮುಟ್ಟೋದು ಒಂದೇ, ಅದೀಗ ಗೊತ್ತಾಗುತ್ತೆ ಪುಟ್ಟ ನಿನಗೆ. ತಗೊಳ್ಳಿ ರೀ, ಅದು
ಜಯಂತ ದಿಡೀರ್ ಅಂತ ಮನೆಗೆ ಬಂದ್ಬಿಟ್ನಲ್ಲ ಮಯೂರಿಗೆ ಅವನು ಯಾರು ಅಂತ ಗೊತ್ತಿರಲಿಲ್ಲ ಅದಕ್ಕೆ ಸ್ವಲ್ಪ ಗಲಾಟೆ ಆಯ್ತು ಅದು ಪುಟ್ಟ ಸಮಸ್ಯೆ ಅಷ್ಟೇ ಇನ್ಮೇಲೆ ಅವನ ಕೋಣೆನಲ್ಲಿ ಅವನೇ ಇರ್ತಾನೆ ಮಯೂರಿ ಮೇಗನ್ ಜೊತೆ ಇರ್ತಾಳೆ ಇಬ್ರು ಒಟ್ಟಿಗೆ ಇರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಸಮತೆ ಮಯೂರಿ ಪ್ರಭಾವ ಮೇಗನ ಮೇಲೆ ಬೀಳೋದು ಬೇಡ ಅಂತ ನಿನಗೆ ಸಾಕಷ್ಟು ಸಲ ಹೇಳಿದಿನ ರೀ ಆತರ ಏನು ಆಗಲ್ಲ ರೀ ಇಬ್ರು ಒಂದೇ ವಯಸ್ಸಿನವರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಇವಳು ಸ್ವಲ್ಪ ಹಠಮಾರಿ ಅಷ್ಟೇ ಅದು ಬಿಟ್ರೆ ಏನು ತೊಂದರೆ ಆಗಲ್ಲ ಇದಕ್ಕೆ ನಿನ್ನ ತಂಗಿ ಮಗಳು ಒಪ್ಪಿಗೆ ಇದೆಯಾ ಅಂತ ಮೊದಲು ತಿಳ್ಕೊ ಮಿಕ್ಕಿದ ವಿಷಯ ಆಮೇಲೆ ಮಾತಾಡೋಣ ನಿತ್ಕೊಳ್ಳಿ ಏನಿದು ಬ್ಯಾಗ್ ಅಮ್ಮ ಅದು ನನಗೆ ಕಾಣಿಸ್ತಿದೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಬ್ಯಾಗನ್ನು ಹೇಗೆ ಮುಟ್ಟಿದ್ರಿ ಅಮ್ಮವ್ರು ಹೇಳಿದ್ರಮ್ಮ ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ನನ್ನನ್ನು ಕೇಳಿದ್ರೆ ನೀವು ಮಯೂರಿ ಇವಳು ಯಾಕೆ ಬೈತಿದ್ಯಾ ನಾ ಹೇಳಿದ್ದಕ್ಕೇ ಇವಳು ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಿದೆ ನನ್ನ ಬ್ಯಾಗು ಅಂತ ತಿಳ್ಕೊಬೋದಾ ಮೇಗನ್ ಕೋಣೆಗೆ ಮೇಗನ್ ರೂಮ್ಗ ಯಾಕೆ ಇನ್ನು ಮುಂದೆ ನೀನು ಅವಳ ಜೊತೆನಲ್ಲಿ ಅವಳ ಕೋಣೆನಲ್ಲೇ ಇರ್ತೀಯ ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ हलो एल्लोग्तिदीरा केस नोडक ಮುಳ್ಳಿನ ಗಿಡ ಇದು ಹೇಗೋ ನಿನಗ್ ಚುಚ್ಕೋತು ಅದ್ ನೋಡಿದ್ರೆ ಅಲ್ಲಿದೆ ನಂಗೆ ಗೊತ್ತಿಲ್ಲ ಅತ್ತೆ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೆ ಅದು ಹೇಗೆ ಬಂದು ಚುಚ್ಕೋತೋ ಗೊತ್ತಿಲ್ಲ ಒಂದು ನಿಮಿಷ ಆಗೋಯ್ತು 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 ಬಂದ್ಬಿಡ್ತು ತುಂಬ ನೋಯ್ತಿದೆಯೇನು ರಕ್ತ ಬರ್ತದೆ ಅದಕ್ಕೆ ಅತ್ತೆ ನೋಡು ಕೊಡು ಕೊಡು ಮಯೂರಿ ನನಗೆ ಮುಳ್ಳು ಚುಚ್ಚಿಸ್ತೀಯಾ ನೋಡ್ತಾ ಇರು ಮುಟ್ಟು ನೋಡ್ಕೊಳೋ ಹಾಕಿ ಪಾಠ ಕಲಿಸ್ತೀನಿ ನಿನಗೆ ಅಮ್ಮ ನಿನ್ನ ಆಸೆ ಪ್ರಕಾರನೇ ನಾನು ಈ ಮನೇಲಿದ್ದೀನಿ ಆದರೆ ನಂಗೊಂದು ವಿಷಯ ಅರ್ಥ ಆಗಿಲ್ಲ ನೀನು ಯಾಕೆ ನಾನು ಈ ಮನೇಲಿ ಇರಬೇಕು ಅಂತ ಆಸೆ ಪಟ್ಟೆ ನನಗೆ ಇಲ್ಲಿ ಹೆಲ್ಪ್ ಆಗುವಂಥದ್ದು ಏನಿದೆ ನಾನು ಇಲ್ಲಿ ಇಷ್ಟಪಡೋರು ಯಾರಿದ್ದಾರೆ ನನಗೆ ಯಾಕೋ ಇಲ್ಲಿ ನಾನು ಜಾಸ್ತಿ ದಿನ ಇರಲ್ಲ ಅಂತ ಅನ್ನಿಸ್ತಿದೆ ಎಕ್ಸಾಕ್ಟ್ಲಿ ನನಗೂ ಹಾಗೆ ಅನ್ನಿಸ್ತಿದೆ ಕಮಗೆ ನಿನಗೆ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಂಡೆ ಈಗ ಸ್ಪೀಕರ್ಸ್ ಔಟಾ ಏಯ್ ಜಾಸ್ತಿ ಮಾತಾಡ್ಬೇಡ ನನಗಾಗಲ್ಲ ನೀನು ಜಾಸ್ತಿ ಮಾತಾಡ್ಬೇಡ ನನಗೂ ಆಗಲ್ಲ ಮತ್ತೆ ಯಾಕೆ ಪದೇ ಪದೇ ನನ್ನ ತಂಟೆಗೆ ಬರ್ತಾ ಇದೀಯಾ ನಿನ್ನ ತಂಟೆಗೆ ನಾನು ಯಾಕೆ ಬರಲಿ ಮತ್ತೆ ಯಾರೇ ಮುಳ್ಳು ಚುಚ್ಚಿದ್ದು ನಿನ್ನ ಹಣೆಯಲ್ಲಿ ಬರ್ದಿತ್ತು ಮುಳ್ಳು ಚುಚ್ಚಬೇಕು ಅಂತ ಚುಚ್ಕೊಳ್ತು ನಾನೇನ್ ಮಾಡ್ಲಿ ನನಗೂ ಚಾನ್ಸ್ ಬರುತ್ತೆ ಚಾನ್ಸ್ ಬಂದ್ರು ಈ ಮಯೂರಿನ ಯಾರು ಏನು ಮಾಡಕ್ ಆಗಲ್ಲ ಪರಪುಟ್ಟ ಏನ್ ಮಾಡ್ತಿದ್ದೀರಾ ಏನೇ ಮತ್ತೆ ನನ್ನ ಮಗನ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ ಬಂದ್ಯಾ ಹಲೋ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ ನನಗೆ ಹುಚ್ಚ ಹಿಡ್ದಿಲ್ಲ ಮತ್ತಿನ್ನೇನು ನನ್ ಮಗನೇ ನಿನ್ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ ಬಂದ ನಿಟ್ಟಿದನಲ್ಲ ಅವನ್ನೇ ಕೇಳಿ ಏನು ನೀನು ನನ್ನ ಎದುರುಗಡೆನೆ ನನ್ನ ಮಗನ ಅವನು ಇವನು ಅಂತ ಮರ್ಯಾದೆ ಕೊಡದೆ ಮಾತಾಡ್ತಿದ್ಯಾ ಓಹೋ ಹೋ ಹೋ ಅವರು ಇವರು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ಸಕ್ಕೆ ನಿಮ್ ಪುಟ್ಟ ಏನ್ ಮೈಸೂರ್ ಮಹಾರಾಜನ ಏ ಮಯೂರಿ ಜಾಸ್ತಿ ಮಾತಾಡ್ತಿದ್ಯಾ ಒಳ್ಳೇದಲ್ಲ ಇದು ಕೆಟ್ಟದು ಅಂತ ಗೊತ್ತಾಯ್ತಲ್ಲ
ಮತ್ತೆ ಯಾಕೆ ಬಾಯಿ ಬಡ್ಕೋತಾ ಇದ್ದೀರಾ? ನನ್ ಪಾಡಗ್ ನಾನಿದ್ರೆ ಹೆಂಡ ಕುಡಿದು ಕೋತಿ ತರ ಬಂದಿದ್ ಇವನು. ನೀನು ಉಚ್ಚಿಡ್ದಿರೋ ಕೋತಿ. ಹುಟ್ಟು, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ ಅಮ್ಮ, ಜಯಂತ. ಸಾರಿ, ಹೌದು ಜಯಂತ್. ನೋಡು ಜಯಂತ್, ದುಷ್ಟ್ರನ್ನ ಕಂಡ್ರೆ ದೂರ ಇರ್ಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಕೇಳಿಸ್ಕೊಳ್ಳೋ ಪಿಪಿ, ನಿನಗೆ ಹೇಳ್ತಿರೋದು. ಏ ಶೂರ್ಪನಕಿ, ನೀನು ಕೈಯಾಳಿ, ಬಾಯಿ ಮುಚ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರೆ ಬಿಡ್ತೀನಿ ನೋಡಿ. ಈಗ ಒಂದು ಪಾಸ್ ನೋಡೋಣ. ಏಯ್ ಏಯ್, ಏನ್ ನಡೀತಾ ಇದೆ ಇಲ್ಲಿ? ಒಳ್ಳೆ ಸಮಯಕ್ಕೆ ಬಂದ್ರಿ. ನೀವು ಬರ್ದೇ ಹೋಗಿದ್ರೆ ನಾನು ನನ್ನ ಮಗ ಇವತ್ತು ಏನಾಗ್ಬಿಡ್ತಿದ್ವೋ ಏನೋ. ಇವಳನ್ನ ನೀವೇ ಕಂಟ್ರೋಲ್ ಮಾಡ್ಬೇಕು. ಇವ್ರ ಜೊತೆ ಆಗಕ್ ನಮ್ ಕೈಲಂತೂ ಆಗಲ್ಲ. ಯೋ 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 ಯೋ, ಇವಳನ್ ಬಾಯ ಬೊಂಬಾಯ ಆ ದೇವ್ರೊಬ್ರಿಗೆ ಗೊತ್ತು. ನಿಮ್ದು ತುಂಬಾ ಕಮ್ಮಿ ಇದೆ ಬಾಯಿ. ಪಾಪ ನೋಡಿ ನೋಡಿ ಅಟ್ಗೆ, ನಿಮ್ ಮುಂದೆ ನನ್ನನ್ನ ಹೇಗ್ ಅಂತಿದ್ದಾಳೆ ಅಂತ. ಚೇಳು ಕುಟ್ಕಿದ್ರೆ ಗೊತ್ತಾಗಲ್ಲ, ಕಿರ್ಚದವನ್ ಮಾತ್ರ ಎಲ್ರ ಕಣ್ಗೂ ಕಾಣೋದು. ಹೌದಮ್ಮ. ಏ ಸ್ವಲ್ಪ ಸುಮ್ಮನೆ ಇರ್ತೀರಾ ನೋಡಿ, ನಾವೆಲ್ಲ ಒಂದೇ ಮನೆಯವರು. ಈ ಕಚ್ಚಾಡ್ತಾ ಇದ್ರೆ ನೋಡಿದವ್ರು ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ಸದ್ಯ ಇವ್ರು ಬೇರೆ ಮನೇಲಿಲ್ಲ, ಇದ್ದಿದ್ರೆ ಕತೆ ಬೇರೆ ಆಗಿರೋದು.